ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಅಂದರೆ, ಈ ಮೇಕಪ್ ಲುಕ್ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ವೆಡ್ಡಿಂಗ್ ಗೆಸ್ಟ್ ಮೇಕಪ್ ಅಂತ ಅನ್ಬೋದು. ಇಲ್ಲ ಅಂತಂದರೆ ಫೆಸ್ಟಿವ್ಗೆ, ನಾವು ಫೆಸ್ಟಿವ್ ಸೀಸನಲ್ಲಿ ಯಾವುದಾದ್ರೂ ಹಬ್ಬಗಳಿಗೆ ಸಿಂಪಲ್ಲಾಗಿ ಮೇಕಪ್ ಯಾವ ಥರ ಮಾಡ್ಕೋಬೋದು. ಆ್ಯಂಡ್ ಮೇಯ್ನಾಗಿ ನಾವು ಯಾವುದಾದ್ರೂ ವೆಡ್ಡಿಂಗಿಗೆ, ಮದುವೆಗಳಿಗೆ, ಫಂಕ್ಷನ್ಸ್ ಇರುತ್ತಲ್ಲ, ಅಂಥ ಟೈಮಲ್ಲಿ ನಾವು ಗೆಸ್ಟ್ ಮೇಕಪ್ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡಿ ತೋರಿಸಿದ್ದೀನಿ. ಸೊ ಇದು ಸ್ಯಾರಿ ಲುಕ್ ಅಂತ ಹೇಳ್ಬೋದು. ಈ ಓವರಾಲ್ ಯಾವ ಥರ ಈ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಈ ಮೇಕಪ್ ಲುಕ್ನ ಯಾವ ಥರ ಕ್ರಿಯೇಟ್ ಮಾಡಿದ್ದೀನಿ ಅನ್ನೋದನ್ನ ನೋಡೋದಕ್ಕೂ ಮುಂಚೆ ಏನು ಮಾಡಬೇಕು, ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ, ಅದರಲ್ಲಿ ಆಲ್ ಆಪ್ಷನ್ ಅಂತ ಚೂಸ್ ಮಾಡ್ಕೊಳ್ಳಿ. ಹೀಗೆ ಚೂಸ್ ಮಾಡ್ಕೊಂಡ್ರೆ ಮಾತ್ರ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮವರೆಗೂ ಬರುತ್ತೆ. ಸೊ ಆಗ ಮಾತ್ರ ಎಲ್ಲ ವಿಡಿಯೋಸು ಮಿಸ್ ಮಾಡದೆ ನೋಡ್ಬೋದು. ಸೊ ಈಗ ಲೇಟ್ ಮಾಡೋದು ಬೇಡ, ಬೇಗ ಹೋಗಿ ಈ ಮೇಕಪ್ ಲುಕ್ ಯಾವ ಥರ ಕ್ರಿಯೇಟ್ ಮಾಡಿದ್ದೀನಿ ಅನ್ನೋದನ್ನ ನೋಡ್ಕೊಂಬನ್ನಿ. ಮೇಕಪ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ನೋಡಿ, ನಾನಿಲ್ಲಿ ಫೇಸ್ ವಾಶ್ ಮಾಡಿಕೊಂಡು ಟೋನಿಂಗ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಚೆನ್ನಾಗಿ ಮಾಯಿಶ್ಚರೈಸ್ ಮಾಡ್ಕೋಬೇಕು ನಮ್ಮ ಫೇಸ್ನ. ಇಲ್ಲಿ ನಾನು ನ್ಯೂಟ್ರಿಡರ್ಮ್ ಫೇಸ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಮೇಕಪ್ ಕೆಳಗಡೆ ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ ಎಲ್ಲ ತುಂಬ ಹೈಡ್ರೇಟಿಂಗ್ ಆಗಿರುತ್ತೆ. ನಿಮ್ಮ ಹತ್ರ ಯಾವುದು ಮಾಯಿಶ್ಚರೈಸರ್ ಇರುತ್ತಲ್ಲ ಅದನ್ನ ಕಂಪಲ್ಸರಿಯಾಗಿ, ಆಯಿಲಿ ಸ್ಕಿನ್ ಇದ್ದರೂ ಆ್ಯಂಡ್ ಡ್ರೈ ಸ್ಕಿನ್ ಇದ್ದರೂ, ತುಂಬ ಚೆನ್ನಾಗಿ ಮಾಯಿಶ್ಚರ್ ಮಾಡ್ಕೊಂಬಿಟ್ಟು ನಿಮ್ಮ ಫೇಸ್ನ ಆಮೇಲೆ ನೀವು ಮೇಕಪ್ನ ಸ್ಟಾರ್ಟ್ ಮಾಡಿ. ಸೊ ಒಂದು 2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಂಡ್ಮೇಲೆ. ನಾನಿಲ್ಲಿ ಫೇಸ್ಗೂ ನೆಕ್ಕಿಗೆ ಎಲ್ಲ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಫೇಸ್ಗೆ ನಾವು ಯಾವ ಥರ ಹೈಡ್ರೇಟಿಂಗ್ ಆಗಿರೋದಕ್ಕೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತೀವಲ್ಲ, ಅದೇ ಥರ ಲಿಪ್ಸಿಗೂ ನಾನಿಲ್ಲಿ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಏನು ಮಾಡಬೇಕು ಅಂದರೆ, ಫಸ್ಟ್ ಸ್ಟೆಪ್ ಮೇಕಪ್ಪಲ್ಲಿ ಪ್ರೈಮರ್ಸ್ನ ಅಪ್ಲೈ ಮಾಡ್ಕೊಳ್ಳೋದು. ಸೊ ಆಲ್ರೆಡಿ ನಾನು ಮೇಕಪ್ ಬೇಸಿಕ್ಸ್ ಅಂತೇಳಿ ಸೀರೀಸ್ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಡೀಟೇಲಾಗಿ ನಾನು ತಿಳಿಸಿದ್ದೀನಿ, ಏನೆಲ್ಲ ಬೇಸಿಕ್ಸ್ ಇರುತ್ತೆ ಅಂತೇಳಿ, ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆ, ಎಲ್ಲ ಸ್ಕಿನ್ ಟೈಪ್ ಅವರು ಯಾವ್ಯಾವ ಥರ ನೀವು ಮೇಕಪ್ ಬೇಸಿಕ್ಸ್ನ ಕಲ್ತ್ಕೊಂಡಿರಬೇಕು ಅಂತ. ಸೊ ಒಂದ್ಸರಿ ಅದನ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋ ಪ್ರೈಮರ್ ಬಂದುಬಿಟ್ಟು ಬ್ಲೂ ಹೆವೆಂದು ಸಿಲಿಕಾನ್ ಬೇಸ್ಡ್ ಪ್ರೈಮರ್. ನಂದು ಆಯಿಲಿ ಸ್ಕಿನ್, ಹಾಗಾಗಿ ನಾನು ಸಿಲಿಕಾನ್ ಬೇಸ್ಡ್ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದನ್ನು ನಾನು ನನ್ನ ಫೇಸಿಗೆಲ್ಲ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಜಸ್ಟ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದನ್ನು ಮಸಾಜ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಜಸ್ಟ್ ಸ್ಪ್ರೆಡ್ ಮಾಡಬೇಕು. ಸೊ ಸ್ಪ್ರೆಡ್ ಮಾಡಾದಮೇಲೆ ನೀವು ಇದ್ರ ಮೇಲೆ ನೀವು ಮೇಕಪ್ನ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ನನಗಿಲ್ಲಿ ಡಾರ್ಕ್ ಸರ್ಕಲ್ಸ್ ಇದ್ದಾವೆ, ಹಾಗಾಗಿ ಅದನ್ನ ಕವರ್ ಮಾಡೋದಕ್ಕೆ ನಾನಿಲ್ಲಿ ಕಲರ್ ಕರೆಕ್ಷನ್ನ ಯೂಸ್ ಮಾಡ್ತೀನಿ. ಸೊ ನಿಮಗೆ ಈ ಸ್ಟೆಪ್ ನೆಸೆಸರಿ ಇದ್ದರೆ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಪಿಗ್ಮೆಂಟೇಷನು, ಮಾರ್ಕ್ಸ್ ಎಲ್ಲ ಇದೆ, ಪಿಂಪಲ್ಸಿಂದು ಅಥವಾ ಡಾರ್ಕ್ ಸರ್ಕಲ್ಸ್ ಇದೆ ಅಂದರೆ ಅದನ್ನ ಹೈಡ್ ಮಾಡೋದಕ್ಕೆ ಈ ಸ್ಟೆಪ್ ಕಂಪಲ್ಸರಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು ನೈಕಾ ಬ್ರ್ಯಾಂಡಿಂದು ಕನ್ಸೀಲ್ ಆ್ಯಂಡ್ ಕರೆಕ್ಟ್ ಪ್ಯಾಲೆಟ್ ಅಂತ. ಸೊ ಇದರಲ್ಲಿ ನಾನು ಆರೆಂಜ್ ಕಲರ್ ಶೇಡ್ ತೊಗೊಂಡ್ಬಿಟ್ಟು ಫಸ್ಟು ಡಾರ್ಕ್ ಸರ್ಕಲ್ನ ಕವರ್ ಮಾಡ್ಕೊಳ್ತೀನಿ. ನೋಡಿ, ನಾನು ಎಷ್ಟು ತೊಗೊಂಡಿದ್ದೀನಲ್ಲ ಅಷ್ಟೇ ತೊಗೊಳ್ಳಿ, ಸಾಕಾಗುತ್ತೆ. ಜಾಸ್ತಿ ಪ್ರಾಡಕ್ಟ್ನ ತೊಗೊಂಡ್ಬಿಟ್ರೆ ನೀವು ಫಸ್ಟ್ ಟೈಮ್ಗೆ ಜಾಸ್ತಿ ತೊಗೊಂಡು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅದನ್ನು ಬ್ಲೆಂಡ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಪ್ರಾಡಕ್ಟ್ ತೊಗೊಂಡು ಚೆನ್ನಾಗಿ ನಿಮ್ಮದು ಬೆರಳಿರುತ್ತಲ್ಲ ಅದರಿಂದನೇ ನಾನು ತೋರಿಸ್ತಾ ಇದ್ದೀನಲ್ಲ, ಡ್ಯಾಬ್ ಡ್ಯಾಬ್ ಮಾಡಿ ನೀವು ಅದನ್ನ ಬ್ಲೆಂಡ್ ಮಾಡಬೇಕು ಕಂಪ್ಲೀಟಾಗಿ. ನಿಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇರುತ್ತಲ್ಲ ಅಂತಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ಆರೆಂಜ್ ಕಲರ್ ಕರೆಕ್ಟನ್ನು ಅಪ್ಲೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ನನ್ನ ಕರೆಕ್ಟ್ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಕನ್ಸೀಲರ್, ಅದರಲ್ಲೇ ಕೊಟ್ಟಿರೋ ಅಂಥ ಕನ್ಸೀಲರ್ನ ತೊಗೊಂಡು ಅದ್ರ ಮೇಲೆ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಅಂದರೆ ಆರೆಂಜ್ ಕಲರ್ ಕರೆಕ್ಟರ್ನ ನಾವು ಬ್ಲೆಂಡ್ ಮಾಡಿದ್ವಲ್ಲ ಅದ್ರ ಮೇಲೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಡಾರ್ಕ್ ಸರ್ಕಲ್ನ ಕವರ್ ಮಾಡ್ತೀನಿ ಕಂಪ್ಲೀಟಾಗಿ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ, ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ ನಮಗೆ ಈ ಕಲರ್ ಕರೆಕ್ಟರ್ನ ಯೂಸ್ ಮಾಡಿ, ಕನ್ಸೀಲ್ನ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಹೈಡ್ ಮಾಡ್ಬೋದು ನಮ್ಮ ಡಾರ್ಕ್ ಸರ್ಕಲ್ನ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಬ್ಯೂಟಿ ಬ್ಲೆಂಡರ್ ತೊಗೊಂಡು ಅದನ್ನು ವೆಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇರೋ ವಾಟರ್ನೆಲ್ಲ ತೆಗೆದುಬಿಡಬೇಕು. ಸೊ ಅಂಥ ಸ್ಪಾಂಜ್ನ ನೀವು, ಬ್ಯೂಟಿ ಬ್ಲೆಂಡರ್ನ ನೀವು ಏನೇ ಪ್ರಾಡಕ್ಟಿಂದು ಮೇಕಪ್ ಪ್ರಾಡಕ್ಟ್ಸ್ ಇರುತ್ತಲ್ಲ ಬ್ಲೆಂಡ್ ಮಾಡೋದಕ್ಕೆ ತೊಗೋಬೇಕು ನೀವು. ಸೊ ನಾನು ಫೈನಲಾಗಿ ತೋರಿಸ್ತಿದ್ದೀನಿ ನೋಡಿ, ಎರಡು ಕಡೆ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ಅವಾಗ ಹೇಳಿದ್ನಲ್ಲ, ಈ ಸ್ಟೆಪ್ ಎಲ್ಲರಿಗೂ ಕಂಪಲ್ಸರಿ ಅಂತ ಇಲ್ಲ. ಯಾರಿಗೆ ಅವರವ್ರ ಪ್ರಾಬ್ಲಮ್ಸ್ ಇರುತ್ತಲ್ಲ, ಲೈಕ್ ಸ್ಕಿನ್ ಪ್ರಾಬ್ಲಮ್ಸು, ಕೆಲವರಿಗೆ ಮಾರ್ಕ್ಸ್ ಇರ್ಬೋದು, ಪಿಂಪಲ್ಸು ಅಥವಾ ನಿಮಗೆ ಡಾರ್ಕ್ ಸರ್ಕಲ್ಸು, ಸೊ ಅಂಥವ್ರು ಮಾತ್ರ ಈ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಸೊ ನೀವು ಫಾಲೋ ಮಾಡಲಾರ್ದೆ ಡೈರೆಕ್ಟ್ ಫೌಂಡೇಶನ್ ಅಂಥವನ್ನೆಲ್ಲ ಅಪ್ಲೈ ಮಾಡಿದರೆ ನಿಮಗೆ ಆಡಾಗಿ ಕಾಣಿಸುತ್ತೆ. ಸೊ ನೋಡಿ, ಕಂಪ್ಲೀಟಾಗಿ ನಾನೀಗ ಡಾರ್ಕ್ ಸರ್ಕಲ್ಸ್ನೆಲ್ಲ ಕವರ್ ಮಾಡಿದ್ದೀನಿ.
ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಥರ ಕನ್ಸೀಲರ್ನ ಅಪ್ಲೈ ಮಾಡಿರ್ತೀವಲ್ಲ ಅದನ್ನು ನಾವು ಒಂದು ಕಾಂಪ್ಯಾಕ್ಟ್ ಪೌಡರ್ ಅಥವಾ ಲೂಸ್ ಪೌಡರಿಂದ ಅದನ್ನ ಸೆಟ್ ಮಾಡಬೇಕು. ಇಲ್ಲಾಂತಂದರೆ ಅಲ್ಲೆಲ್ಲ ಕ್ರೀಸ್ ಲೈನ್ಸ್ ಆಗಿಬಿಡುತ್ತೆ. ಹಾಗಾಗಿಬಿಟ್ಟು ಏನು ಮಾಡಬೇಕು ಅಂದರೆ ನಾನು ತೋರಿಸ್ತಾ ಇದ್ದೀನಲ್ಲ ಇದನ್ನು ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನೀವು ಮೇಕಪ್ ಬೇಸಿಕ್ ಸೀರೀಸ್ನ ಒಂದು ಸರಿ ಚೆಕ್ ಮಾಡಿ. ಸೊ ನಾನಿಲ್ಲಿ ಸೆಟ್ ಮಾಡ್ತಿದ್ದೀನಿ ಕನ್ಸೀಲರ್ ಎಲ್ಲೆಲ್ಲ ಅಪ್ಲೈ ಮಾಡಿದ್ನಲ್ಲ ಅಲ್ಲೆಲ್ಲನೂ ಒಂದು ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ತೊಗೊಂಡಿರೋದು ಫೇಸಸ್ ಕೆನಡಾ ಅವ್ರ ಕಾಂಪ್ಯಾಕ್ಟ್ ಪೌಡರ್ನ ನಾನು ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಜಾಸ್ತಿನೇ ತೊಗೊಂಡು ಪೌಡರ್ ಅಥವಾ ಲೂಸ್ ಪೌಡರ್ ಅಥವಾ ಈ ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡಿಕೊಂಡು ಅಂಡರ್ ಐ ಏರಿಯಾ ಹತ್ರ ಎಲ್ಲ. ಸೊ ಹಾಗೆ ಬಿಟ್ಬಿಡಿ. ನೀವು ಆಮೇಲೆ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀವು ಒಂದು ಬ್ರಷಿಂದ ಕ್ಲೀನಪ್ ಮಾಡಿಬಿಡ್ಬೋದು. ಸೊ ನೋಡಿ ಸ್ವಲ್ಪ ಎಕ್ಸ್ಟ್ರಾನೇ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡ್ತೀನಿ ಅಂದರೆ ಫೌಂಡೇಶನ್ ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ಫೌಂಡೇಶನಿಗೆ ನಾನಿಲ್ಲಿ ಯೂಸ್ ಮಾಡ್ತಿರೋದು ಮ್ಯಾಬೆಲಿನ್ ಫಿಟ್ ಮೀ ಫೌಂಡೇಶನ್. ಶೇಡ್ ನಂಬರ್ ಬಂದುಬಿಟ್ಟು 228 ಯೂಸ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಎಷ್ಟು ತೊಗೊಂಡಿದ್ನಲ್ಲ ಅಷ್ಟೇ ಕ್ವಾಂಟಿಟಿ ತೊಗೊಂಡು ಓವರಾಲ್ ಆಗಿ ಎಲ್ಲ ಡಾಟ್ ಡಾಟ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಜಾಸ್ತಿ ತೊಗೊಂಡು ಅಪ್ಲೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಫೌಂಡೇಶನ್ ಒಂಥರ ತುಂಬಾ ಬೂದ್ ಬೂದ್ ಥರ ಕಾಣಿಸುತ್ತೆ, ಕೇಕೆ ಕೇಕಿ ಥರ. ಹಾಗಾಗಿಬಿಟ್ಟು ಆದಷ್ಟು ಕಡಿಮೆ ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ಳಿ. ಫೌಂಡೇಶನ್ನ ನೀವು ನಿಮ್ಮ ಫೇಸಿಗೂ ನೆಕ್ಕಿಗೂ ಹಾಗೆ ಕಿವಿಗೂ ಅಪ್ಲೈ ಮಾಡ್ಕೋಬೇಕು ಕಂಪಲ್ಸರಿಯಾಗಿ. ಇಲ್ಲಾಂತಂದರೆ ನಿಮ್ಮ ಫೇಸ್ ನೆಕ್ ತುಂಬಾ ಡಿಫ್ರೆನ್ಸ್ ಬಂದುಬಿಡುತ್ತೆ. ಆ್ಯಂಡ್ ಫೌಂಡೇಶನ್ನ ನೀವು ಚೂಸ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ಚೂಸ್ ಮಾಡ್ಕೋಬೇಕು ಕರೆಕ್ಟ್ ಶೇಡ್. ಇಲ್ಲಾಂತಂದರೆ ತುಂಬಾ ಓವರಾಲ್ ಮೇಕಪ್ ನೀವು ಎಷ್ಟೇ ಚೆನ್ನಾಗಿ ಮಾಡ್ಕೊಂಡ್ರೂ ಅದು ತುಂಬ ಆಡ್ ಅನಿಸುತ್ತೆ. ಸೊ ಈ ಫೌಂಡೇಶನ್ನ ನಾನು ಆವಾಗಲೇ ಹೇಳಿದ್ನಲ್ಲ, ಬ್ಯೂಟಿ ಬ್ಲೆಂಡರ್ನ ನಾವು ವೆಟ್ ಮಾಡಿಬಿಟ್ಟು ಅದನ್ನ ನೀರಲ್ಲಿ ಅದ್ಬಿಟ್ಟು ಎಕ್ಸ್ಟ್ರಾ ಇರೋ ನೀರನ್ನೆಲ್ಲ ಅದನ್ನ ಚೆನ್ನಾಗಿ ತೆಗೆದು ಅದರಿಂದ ನಾವು ಬ್ಲೆಂಡ್ ಮಾಡ್ಕೋಬೇಕು ಫೌಂಡೇಶನ್ನ. ಫೌಂಡೇಶನ್ ಆಗಿರಲಿ ಕನ್ಸೀಲರ್ ಆಗಿರಲಿ, ಸೊ ಅದೇ ಥರ ನಾವು ಬ್ಲೆಂಡ್ ಮಾಡಿಕೊಂಡ್ರೆ ನಮಗೆ ಫಿನಿಶ್ ತುಂಬ ಚೆನ್ನಾಗಿ ಕೊಡುತ್ತೆ. ನಿಮ್ಗೆ ಬೇಕಿದ್ರೆ ನೀವು ಮೇಕಪ್ ಬ್ರಷ್ನೂ ಯೂಸ್ ಮಾಡ್ಬೋದು. ಫೌಂಡೇಶನ್ನೆಲ್ಲ ನಾವು ಈವನಾಗಿ ಅಪ್ಲೈ ಮಾಡ್ಕೊಂಡ್ಮೇಲೆ ನಮ್ಮ ಫೇಸು ತುಂಬ ಫ್ಲ್ಯಾಟಾಗಿ ಕಾಣಿಸುತ್ತೆ. ತೋರಿಸ್ತಿದ್ದೀನಲ್ಲ ಒಂಥರ ಫುಲ್ ಓವರಾಲ್ ಆಗಿ ಒಂದೇ ಸ್ಕಿನ್ ಟೋನ್ ಕಾಣಿಸುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಲೈಟಾಗಿ ನಾವು ಇವಾಗ ಸ್ವಲ್ಪ ಕಾಂಟೋರಿಂಗ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ನೈಕಾ ಪ್ಯಾಲೆಟಲ್ಲೇ, ಸೊ ಸ್ವಲ್ಪ ಡಾರ್ಕ್ ಶೇಡ್ ಇದೆಯಲ್ಲ ಇದು ಬಂದುಬಿಟ್ಟು ನಾನು ಯೂಸ್ ಮಾಡ್ತಿರೋದು ನೈಕಾ ಪ್ಯಾಲೆಟಲ್ಲಿ ಮೀಡಿಯಮ್ ತೊಗೊಂಡಿದ್ದೀನಿ. ಸೊ ನನ್ನ ಶೇಡ್ ಬಂದುಬಿಟ್ಟು ಮೀಡಿಯಮ್. ಅದರಲ್ಲಿ ಎಲ್ಲ ಒಂದೇ ಪ್ಯಾಲೆಟಿಂದ ತುಂಬಾ ಯೂಸ್ ಇದೆ ಈ ಪ್ಯಾಲೆಟು. ಇದ್ರ ಬಗ್ಗೆನೂ ನಾನು ರಿವ್ಯೂ ಮಾಡ್ತೀನಿ ಖಂಡಿತ, ತುಂಬ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ನಾನು ಡಾರ್ಕ್ ಶೇಡ್ ತೊಗೊಂಡಿದ್ದೀನಿ ಅಂದರೆ ನನ್ನ ಸ್ಕಿನ್ ಟೋನ್ಗೆ ಒಂದು 3 ಶೇಡ್ಸ್ ಡಾರ್ಕರ್ ಇದೆ, 3-4 ಶೇಡ್ಸ್ ಡಾರ್ಕ್ ಇದೆ. ಆ ಡಾರ್ಕ್ ಶೇಡ್ನ ತೊಗೊಂಡು ನಾನು ಸ್ವಲ್ಪ ಲೈಟಾಗಿ ಕಾಂಟೋರ್ ಮಾಡ್ಕೊಳ್ತಿದ್ದೀನಿ. ಸೊ ಈ ಕಾಂಟೋರ್ ಏನಕ್ಕೆ ಮಾಡ್ಕೊಳ್ತಾರೆ, ನಮ್ಮ ಫೇಸಿಗೆ ಒಂದು ಸ್ಟ್ರಕ್ಚರ್ ಬರಬೇಕು ಕರೆಕ್ಟಾಗಿ, ನಮ್ಮ ಫೇಸು ತುಂಬ ಶೇಪಲ್ಲಿ ಇರಬೇಕು ಅಂತೇಳಿ ಈ ಕಾಂಟೋರ್ನ ಮಾಡ್ಕೊಳ್ತೀವಿ. ಸೊ ನಾನಿಲ್ಲಿ ಜಾಸ್ತಿ ಏನು ಮಾಡ್ಕೊಳ್ತಿಲ್ಲ, ಜಸ್ಟ್ ಚೀಕ್ ಬೋನ್ಸಿಗೆ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ಫೋರ್ಹೆಡ್ಗೆ. ಸ್ವಲ್ಪ ಫೋರ್ಹೆಡ್ ತುಂಬ ದೊಡ್ಡದಿದ್ದರೆ ಅಂಥವ್ರಿಗೆ ಸ್ವಲ್ಪ ಚಿಕ್ಕದಾಗಿ ಕಾಣಲಿ ಅಂತೇಳಿ ಇದು ಜಸ್ಟ್ ಶ್ಯಾಡೋ ಕೊಡುತ್ತೆ. ಆ್ಯಂಡ್ ಕೆಲವ್ರದ್ದು ನೋಡೋದಕ್ಕೆ ಮೂಗೆಲ್ಲ ತುಂಬ ದಪ್ಪ ಇರುತ್ತಲ್ಲ ಅಂಥವರೆಲ್ಲ ಈ ಕಾಂಟೋರ್ ಮಾಡಿಕೊಂಡು ತುಂಬ ಚೆನ್ನಾಗಿ ಶೇಪ್ ಮಾಡ್ಕೊಳ್ಬೋದು ಮೂಗುನು. ಬಟ್ ನಾನಿಲ್ಲಿ ನೋಸ್ ಕಾಂಟೋರಿಂಗ್ ಮಾಡ್ಕೊಳ್ತಿಲ್ಲ, ಜಸ್ಟ್ ನಾನು ಹೇಳಿದ್ನಲ್ಲ ಕೆನ್ನೆ ಒಂದು ಸ್ವಲ್ಪ ನಮ್ಮ ಫೇಸು ಸ್ವಲ್ಪ ಶೇಪಿಗೆ ಕಾಣೋ ಥರ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ಏನು ಮಾಡ್ತೀನಿ ಅಂದರೆ ಬ್ಲೂ ಹೆವೆನ್ದು ಸಫಾರಿ ಒಂದು ಫೇಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು ಟ್ರಾನ್ಸ್ಲೇಂಟ್ ಪೌಡರು ಆ್ಯಂಡ್ ಇದನ್ನು ನಾವು ಫುಲ್ ಓವರಾಲ್ ಮೇಕಪ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಸೆಟ್ ಮಾಡೋದಕ್ಕೆ ನಾವಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಒಂದು ಲೂಸ್ ಪೌಡರ್ ಆದರೂ ಯೂಸ್ ಮಾಡ್ಬೋದು. ಸೊ ಇದು ತುಂಬ ಚೆನ್ನಾಗಿದೆ ಪೌಡರು. ಓವರಾಲಾಗಿ ನಾನು ಅಪ್ಲೈ ಮಾಡಿರೋದನ್ನೆಲ್ಲ ಪ್ರಾಡಕ್ಟು ಅಲ್ಲೆಲ್ಲೇ ಇರಬೇಕು, ಅದು ಲೈಕ್ ಮೆಲ್ಟ್ ಆಗಬಾರ್ದು ಆ್ಯಂಡ್ ಚೆನ್ನಾಗಿ ಕಾಣಬೇಕು ಓವರಾಲಾಗಿ ಅಂತೇಳಿ ಇದನ್ನೆಲ್ಲ ಸೆಟ್ ಮಾಡಿಬಿಡ್ತೀವಿ. ಸೊ ನೆಕ್ ಎಲ್ಲಿ ಬಿಡಲಾರ್ದಂಗೆ ಚೆನ್ನಾಗಿ ಪೌಡರ್ನ ಅಪ್ಲೈ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಎಕ್ಸ್ಟ್ರಾ ಇರೋವಂಥ ಪೌಡರು ಪ್ರಾಡಕ್ಟ್ ಏನೆಲ್ಲ ಇರುತ್ತಲ್ಲ ಅಪ್ಲೈ ಮಾಡ್ಕೊಂಡಿರೋದು ಅದನ್ನು ಒಂದು ಮೇಕಪ್ ಬ್ರಷಿಂದ ನೀಟಾಗಿ ಅದನ್ನೆಲ್ಲ ತೆಗೆದುಬಿಡ್ತಿದ್ದೀನಿ. ಸೊ ಇಲ್ಲಿಗೆ ನಮ್ಮ ಬೇಸ್ ಮೇಕಪ್ ಅಂದರೆ ಫೇಸ್ ಮೇಕಪ್ ಎಲ್ಲ ಆಯಿತು. ಈಗ ಐಬ್ರೋ ಫಿಲ್ ಮಾಡ್ತೀನಿ. ಸೊ ನಾನು ಐಬ್ರೋ ಫಿಲ್ ಮಾಡೋದಕ್ಕೆ ನಾನು ಇಲ್ಲಿ ಯಾವ್ದು ತೊಗೊಂಡಿದ್ದೀನಿ ಅಂತಂದರೆ ಮಿಸ್ ಕ್ಲೇರಿಸ್ ಐಬ್ರೋ ಪೆನ್ಸಿಲ್ನ ತೊಗೊಂಡಿದ್ದೀನಿ. ಇದು ಜಸ್ಟ್ ತುಂಬಾ ಜಸ್ಟ್ 120 ರುಪೀಸ್ಗೆ, ಬಟ್ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಐಬ್ರೋನ ಫಿಲ್ ಮಾಡುತ್ತೆ. ನಾನು ತೊಗೊಂಡಿರೋದು ಇಲ್ಲಿ ಬ್ಲ್ಯಾಕ್ ಶೇಡ್ನ ತೊಗೊಂಡಿದ್ದೀನಿ. ನನಗೆ ಐಬ್ರೋಸ್ ಎಡ್ಜಲ್ಲಿ ತುಂಬ ಕಡಿಮೆ ಇದ್ದಾವೆ, ಹಾಗಾಗಿ ನಮಗೊಂದು ನ್ಯಾಚುರಲ್ ಫಿನಿಶ್ ಬರಬೇಕು ಅಂತೇಳಿ ನೀಟಾಗಿ ಯಾವ ಥರ ಅಪ್ಲೈ ಮಾಡ್ಕೊಳ್ತಿದ್ದೀನಿ ನೋಡಿ. ನಾನು ಜಸ್ಟ್ ಡೈರೆಕ್ಟಾಗಿ ನೀವು ಒಂದು ಲೈನ್ನ ಡ್ರಾ ಮಾಡ್ಕೊಳಕ್ಕೆ ಹೋಗಬೇಡಿ, ಚಿಕ್ಕ ಚಿಕ್ಕ ಸ್ಟ್ರೋಕ್ಸ್ನ ಅಪ್ಲೈ ಮಾಡಿಕೊಂಡು ನಿಮ್ಮದು ಯಾವ ಥರ ಇದೆಯಲ್ಲ ಔಟರ್ ಲೈನ್ ಆ ಥರ ಮಾಡಿಕೊಂಡು ಅದನ್ನ ಚೆನ್ನಾಗಿ ಒಂದು ಸ್ಪೂಲಿ ಕೊಟ್ಟಿರ್ತಾರೆ ಅದ್ರ ಜೊತೆಗೆ, ಆ ಸ್ಪೂಲಿಯಿಂದ ನೀಟಾಗಿ ಕೋಮ್ ಮಾಡ್ಕೋಬೇಕು ನಮ್ಮ ಐಬ್ರೋನ. ನಾವು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಸ್ಪೂಲಿನ ಯೂಸ್ ಮಾಡ್ತಾ ಎರಡು ಅಡ್ಜಸ್ಟ್ ಮಾಡಿಕೊಂಡು ಪರ್ಫೆಕ್ಟ್ ಶೇಪಿಗೆ ನಾವು ನ್ಯಾಚುರಲ್ ಆಗಿ ಲುಕ್ ಬರೋ ಥರ ನಾವು ಐಬ್ರೋಸ್ನ ಫಿಲ್ ಮಾಡ್ಕೋಬೇಕು.
ಮೇಕಪ್ಪಲ್ಲಿ ಬಂದಾಗ ಮೇಯ್ನಾಗಿ ನಮಗೆ ಫೋಕಸ್ ಆಗೋದು ಐ ಮೇಕಪ್ಪು. ಸೊ ಹಾಗಾಗಿ ಐ ಮೇಕಪ್ಪಿಗೆ ಬಂದಾಗ ಐಬ್ರೋಸು ಖಂಡಿತ ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ನಿಮಗೆ ಓವರಾಲಾಗಿ ಫಿನಿಷು ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ನಾರ್ಮಲಾಗಿ ಐಬ್ರೋಸ್ ಎಲ್ಲ ಪರ್ಫೆಕ್ಟ್ ಆಗಿದ್ದಾವೆ ಅಂದರೆ ಅಂಥವ್ರಿಗೇನು ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅವ್ರು ಜಸ್ಟ್ ಒಂದು ಲೈಟ್ ಬ್ರೌನ್ ಶೇಡಲ್ಲಿ ನೀವು ಔಟರ್ ಲೈನೆಲ್ಲ ಡ್ರಾ ಮಾಡ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಬಟ್ ಏನು ಅಂತಂದರೆ ಐಬ್ರೋಸ್ ತುಂಬ ಕಡಿಮೆ ಇರುತ್ತಲ್ಲ, ಅಂಥವ್ರಿಗೆ ಬೇಕೇ ಬೇಕಾದಂಥ ಒಂದು ಪ್ರಾಡಕ್ಟ್. ಹಾಗಾಗಿ ಐಬ್ರೋಸ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ನಾನು ಐಬ್ರೋಸ್ನ ಫಿಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಐ ಮೇಕಪ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ಶ್ಯಾಡೋನ ಅಪ್ಲೈ ಮಾಡೋದಕ್ಕೆ ನಾನಿಲ್ಲಿ ಒಂದು ವೆಟ್ ಆ್ಯಂಡ್ ವೈಲ್ಡ್ ಐ ಶ್ಯಾಡೋ ಪ್ಯಾಲೆಟ್ನ ತೊಗೊಂಡು ಅದರಲ್ಲಿ ಟ್ರಾನ್ಸಿಟ್ ಕಲರ್ನ ತೊಗೊಂಡಿದ್ದೀನಿ. ಅಂದರೆ ಇದು ನಮ್ಮ ಏನಾದರೂ ಐ ಶ್ಯಾಡೋನ ಅಪ್ಲೈ ಮಾಡೋದಕ್ಕೂ ಮುಂಚೆ ಇದೊಂದು ಬೇಸ್ ಥರ ನಾವು ನಮ್ಮ ಐಲಿಡ್ಸ್ ಮೇಲೆ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಯಾವುದೇ ಪ್ರಾಡಕ್ಟ್ಸ್ ಆಗಲಿ ಒಳ್ಳೆ ಕಲರ್ಸ್ ಕಾಣಿಸುತ್ತೆ. ಹಾಗಾಗಿ ಫಸ್ಟು ಟ್ರಾನ್ಸಿಷನ್ ಕಲರ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಇದು ಬಂದುಬಿಟ್ಟು ಲೈಟ್ ಕಲರಲ್ಲಿರುತ್ತೆ, ಲೈಟ್. ಈವನ್ ನಾನೂ ಬಿಗಿನರೇ, ಸೊ ಮೇಕಪ್ಪಲ್ಲಿ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ನನಗೆ. ಸೊ ಹಾಗಾಗಿ ಕಷ್ಟನೇ ಆಗುತ್ತೆ ನನಗೆ ಮೇಕಪ್ ಎಲ್ಲ ಮಾಡ್ಕೊಳ್ಳೋದು. ಬಟ್ ಏನು ಅಂತಂದರೆ ಪರ್ಫೆಕ್ಟಾಗಿ ತುಂಬ ನಿಧಾನವಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಫಿನಿಷಿಂಗ್ ಎಲ್ಲ. ಸೊ ಮೇಕಪ್ ಬ್ರಷನ್ನೇ ಯೂಸ್ ಮಾಡಬೇಕು ಕಂಪಲ್ಸರಿಯಾಗಿ ಐ ಮೇಕಪ್ಪಿಗೆ ಬಂದಾಗ, ಇಲ್ಲಾಂದರೆ ಅಷ್ಟೊಂದು ಫಿನಿಷಿಂಗ್ ಬರೋಲ್ಲ. ನೀವು ಲೈಟಾಗಿ ಜಸ್ಟ್ ಒಂದು ಕಲರ್ ನೀವು ಡ್ಯಾಬ್ ಮಾಡ್ಕೋಬೇಕು, ಜಸ್ಟ್ ಅಪ್ಲೈ ಮಾಡ್ಕೊತೀವಿ ಅಂದರೆ ಓಕೆ, ಒಂದು ಫಿಂಗರಿಂದ ನೀವು ಅದನ್ನ ಕಲರ್ನ ಅಪ್ಲೈ ಮಾಡ್ಕೋಬೋದು. ಬಟ್ ಏನಂದರೆ ಬ್ಲೆಂಡ್ ಮಾಡಿ ಒಳ್ಳೆ ಲುಕ್ ಕ್ರಿಯೇಟ್ಸ್ ಮಾಡಬೇಕು ಅಂದರೆ ನಿಮಗೆ ಒಂದು ಐ ಶ್ಯಾಡೋ ಬ್ರಷ್ ಬೇಕೇ ಬೇಕು. ಇನ್ನೊಂದು ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಪಿಂಕ್ ಕಲರ್ನ ತೊಗೊಂಡು ನಾನು ಜಸ್ಟ್ ಔಟರ್ ವಿಗೆ ಫಸ್ಟ್ ಅಪ್ಲೈ ಮಾಡಿಕೊಂಡು ಅದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಸೊ ಬ್ಲೆಂಡ್ ಮಾಡ್ಕೊಳ್ಳೋದು ನೋಡಿ, ಇದನ್ನ ನಾನು ಜಸ್ಟ್ ಬಿಗಿನರ್ ಆಗಿ ತೋರಿಸಿರೋದು ನಿಮಗೆ. ನೀವು ಯಾರಾದರೂ ಮೇಕಪ್ ಕಲಿತಾ ಇದ್ದರೆ ನಿಮಗೆ ಇದನ್ನು ನೋಡಿ ಈಸಿಯಾಗಿ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ಮೇಕಪ್ ಜಸ್ಟ್ ನೋಡಿದ್ರೇ ಬರೋದಿಲ್ಲ, ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಯಾವುದೇ ಆಗಿರಲಿ, ಐಲೈನರ್, ಮಸ್ಕರ ಅಂಥವೆಲ್ಲನೂ ನೋಡಿದಾಗ ತುಂಬ ಈಸಿ ಅನಿಸುತ್ತೆ, ಬಟ್ ನಾವು ಅಪ್ಲೈ ಮಾಡ್ಕೊಂಡಾಗೆ ಅದು ತುಂಬ ಎಷ್ಟು ಕಷ್ಟ ಇರುತ್ತೆ ಅದ್ರದ್ದು ಅಂತ ಗೊತ್ತಾಗೋದು. ಸೊ ಹಾಗಾಗಿ ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿ ಖಂಡಿತ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನಾನಿಲ್ಲಿ ಒಂದು ಪಿಂಕ್ ಶೇಡ್ನ ತೊಗೊಂಡು ಅದನ್ನೆಲ್ಲ ನಾನು ಆ್ಯಕ್ಚುಲಿ ಸಾರಿಗೆ ಮ್ಯಾಚ್ ಮಾಡೋ ಥರ ಪಿಂಕ್ ಶೇಡ್ನ ತೊಗೊಂಡು ಅದನ್ನೆಲ್ಲ ಐಲಿಡ್ಸ್ಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಗೋಲ್ಡ್ ಕಲರ್ ಶೇಡ್ ತೊಗೊಂಡಿದ್ದೀನಿ. ಸೊ ಪಿಂಕ್ ಆ್ಯಂಡ್ ಗೋಲ್ಡ್ ಎರಡೂ ಕಾಂಬಿನೇಷನ್ ಆಗಿ ತೊಗೊಂಡ್ರೆ ನಮ್ಮ ಐಸ್ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈವನ್ ಸಾರಿಗೂ ಮ್ಯಾಚ್ ಮಾಡ್ಕೊಳ್ತಿದ್ದೀನಿ. ಸೊ ಅದನ್ನು ಅಷ್ಟೇ ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ನಾನು ಫೈನಲಾಗಿ ಯಾವ ಥರ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಫುಲ್ ಕಣ್ಣಿನ ಮೇಲೆ ಫುಲ್ಲಾಗಿ ಪಿಂಕ್ ಹಾಗೆ ಹೇಳಿ ತೋರಿಸಿದ್ನಲ್ಲ ಗೋಲ್ಡನ್ ಯೆಲ್ಲೋ ಕಲರ್ನ ಓವರಾಲಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಆ್ಯಂಡ್ ಮತ್ತು ಫೈನಲಾಗಿ ಲಿಡ್ಸ್ ಮೇಲೆ ಅಂದರೆ ಕಣ್ಣಿಂದು ಏನಿರುತ್ತಲ್ಲ ಮಿಡಲ್ ಭಾಗ, ಸೊ ಅಲ್ಲಿ ಮಾತ್ರ ನಾನು ಪಿಂಕ್ ಶೇಡ್ನ ತೊಗೊಂಡು ಡ್ಯಾಬ್ ಮಾಡ್ಕೊಂಡಿದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ತೋರಿಸ್ತೀನಿ ಫೈನಲಾಗಿ ಲುಕ್ ಯಾವ ಥರ ಇದೆ ಅಂತೇಳಿ. ನಾನಿಲ್ಲಿ ಎರಡು ಐ ಶ್ಯಾಡೋ ಪ್ಯಾಲೆಟ್ನ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಏನಕ್ಕಂದರೆ ಸ್ವಿಸ್ ಬ್ಯೂಟಿ ತೋರಿಸಿ ಐ ಶ್ಯಾಡೋ ಪ್ಯಾಲೆಟಲ್ಲಿ ತೋರಿಸಿರೋದ್ರಲ್ಲಿ ಟ್ರಾನ್ಸಿಷನ್ ಕಲರ್ ಇಲ್ಲ. ಸೊ ಹಾಗಾಗಿಬಿಟ್ಟು ವೆಟ್ ಆ್ಯಂಡ್ ವೈಲ್ಡಲ್ಲಿ ಟ್ರಾನ್ಸಿಷನ್ ಕಲರ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ವಿಸ್ ಬ್ಯೂಟಿದು, ಅದಂತೂ ತುಂಬಾ ಕಲರ್ಫುಲ್ ಆಗಿದೆ, ಗ್ಲಿಟರಿ ಬರುತ್ತೆ. ಲೈಕ್ ಎಲ್ಲ ಸ್ಯಾರೀಸ್, ಪಾರ್ಟಿ ವಿಯರ್ ಆ್ಯಂಡ್ ಮೋಸ್ಟ್ಲಿ ಎಥ್ನಿಕ್ ವಿಯರ್ಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಕಲರ್ಸ್ ಎಲ್ಲ. ತುಂಬ ಇಷ್ಟ ಆಯಿತು ಆ ಐ ಶ್ಯಾಡೋ ಪ್ಯಾಲೆಟ್. ಈವನ್ ಅದ್ರ ಬಗ್ಗೆನೂ ನಾನು ಪ್ರಾಡಕ್ಟ್ ರಿವ್ಯೂ ಮಾಡ್ತೀನಿ ನಿಮ್ಮ ಜೊತೆ ಖಂಡಿತ. ನಾನು ಹೇಳಿದ್ದೆಲ್ಲ ನಿಮಗೆ ಸ್ಕಿನ್ ಕೇರ್ ಹಾಗೆ ಪ್ರಾಡಕ್ಟ್ಸ್, ಮೇಕಪ್ಪಿನ ಪ್ರಾಡಕ್ಟ್ಸು ತುಂಬ ರಿವ್ಯೂ ಮಾಡೋದಿದ್ದಾವೆ ಅಂತ. ಸೊ ನೋಡಿ, ಫೈನಲಾಗಿ ನಾನು ಎರಡೂ ಕಣ್ಣಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಐ ಶ್ಯಾಡೋ. ಸೊ ಈ ಯಾವ ಥರ ಕಾಣಿಸ್ತಿದೆ ಅಂಥೇಳಿ ನಾನು ನಿಮಗೆ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಈಗ ಒಂದು ನಾನು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಿದ್ದೀನಿ. ಇದು ಏನಕ್ಕೆ ಅಂತಂದರೆ, ನಮಗೆ ಮಾಡ್ಕೊಂಡಿರೋಂಥ ಮೇಕಪ್ಪು ಏನಾದರೂ ಎಕ್ಸ್ಟ್ರಾ ಇತ್ತು, ಏನಾದರೂ ಪ್ರಾಡಕ್ಟ್ ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಇದ್ದರೆ ಅದನ್ನೆಲ್ಲ ಇದು ಮೆಲ್ಟ್ ಮಾಡುತ್ತೆ. ಜೊತೆಗೆ ತುಂಬ ಹೊತ್ತು ನಮಗೆ ಮೇಕಪ್ ಎಲ್ಲ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ತುಂಬ ಹೊತ್ತು ಫ್ರೆಶ್ ಲುಕ್ ಕೊಡುತ್ತೆ. ಹಾಗಾಗಿ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಿದ್ದೀನಿ. ಇದು ಬಂದುಬಿಟ್ಟು ಸ್ವಿಸ್ ಬ್ಯೂಟಿ ಮೇಕಪ್ ಫಿಕ್ಸರು. ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಇದನ್ನ ಸ್ಪ್ರೇ ಮಾಡ್ಕೋಬೇಕು. ಆಮೇಲೆ ಒಂದು 2-3 ಮಿನಿಟ್ಸ್ ಬಿಟ್ಟರೆ ಇದು ಕಂಪ್ಲೀಟಾಗಿ ಡ್ರೈ ಆಗಿಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅಪ್ಲೈ ಮಾಡ್ಕೊಳ್ತಿರೋದು NY ಬೇದು ಕಾಜಲ್. ಸೊ ಇದೂ ಕಾಜಲ್ ತುಂಬ ಚೆನ್ನಾಗಿದೆ, ಕಾಜಲ್ ಎಲ್ಲರೂ ಕಂಪಲ್ಸರಿ ಅಪ್ಲೈ ಮಾಡ್ಕೊಳ್ತಾರೆ. ಇದು ಒಂದು ಬೇಸಿಕ್, ಈವನ್ ನಮ್ಮದು ಐಸ್ ಎಲ್ಲ ತುಂಬ ಡಿಫೈನ್ಡ್ ಆಗಿ ಕಾಣುತ್ತೆ. ಸೊ ಕೆಳಗಡೆ ವಾಟರ್ ಲೈನ್ ಹಾಗೆ ಮೇಲ್ಗಡೆ ವಾಟರ್ ಲೈನ್ ಎರಡಕ್ಕೂ ಅಪ್ಲೈ ಮಾಡ್ಕೊಳ್ತಿದ್ದೀನಿ, ಎರಡೂ ಕಣ್ಣಿಗೂ ಅಪ್ಲೈ ಮಾಡಿಕೊಂಡು. ನೆಕ್ಸ್ಟ್ ನಾನಿಲ್ಲಿ ಮಸ್ಕರನ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಐಲೈನರ್ ಅಪ್ಲೈ ಮಾಡಿಕೊಂಡು ಮಸ್ಕರ ಆದರೂ ಅಪ್ಲೈ ಮಾಡ್ಕೋಬೋದು, ಇಲ್ಲಾಂತಂದರೆ ಯಾವ ಥರ ಆದರೂ. ಮಸ್ಕರ ಅಪ್ಲೈ ಮಾಡೋದಕ್ಕೂ ಮುಂಚೆ ನಾನಿಲ್ಲಿ ಐಲ್ಯಾಶ್ ಕರ್ಲರ್ನ ಯೂಸ್ ಮಾಡಿದ್ದೀನಿ. ಅದನ್ನ ಆ್ಯಕ್ಚುಲಿ ತೋರಿಸೋದು ನಿಮಗೆ ಮರ್ತುಬಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ಕಣ್ಣಿಗೆ ಮಾಡ್ಕೋಬೇಕಾದ್ರೆ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ. ಐಲ್ಯಾಶ್ ಕರ್ಲರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ,
ನಮ್ಮ ಕಣ್ಣಿನ ರೆಪ್ಪೆಗಳೇನಿರುತ್ತಲ್ಲ ಅದನ್ನು ಫ್ಲ್ಯಾಟಾಗಿ ಇರಲಾರ್ದಂಗೆ ಆ ಕರ್ಲರ್ನ ಯೂಸ್ ಮಾಡಿದಾಗ ಅದು ಮೇಲಕ್ಕೆ ಈ ಥರ ಎದ್ಕೊಳ್ಳುತ್ತೆ. ಸೊ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ. ಹಾಗಾಗಿಬಿಟ್ಟು ಕರ್ಲರ್ನ ಯೂಸ್ ಮಾಡ್ತೀವಿ. ನಾನಿಲ್ಲಿ ಯೂಸ್ ಮಾಡ್ತಿರೋವಂಥ ಮಸ್ಕರ ಬಂದುಬಿಟ್ಟು ಫೇಸಸ್ ಕೆನಡಾ ಬ್ರ್ಯಾಂಡಿಂದು ಮ್ಯಾಗ್ನೆಟಿಕ್ ಐಸ್ ಅಂತ ಏನೋ ಇದೆ ಅದ್ರ ನೇಮು. ಎಲ್ಲ ಪ್ರಾಡಕ್ಟ್ಸಿಂದು ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸಿಂದು ಲಿಂಕ್ ಅಥವಾ ನೇಮು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈವನ್ ಮಸ್ಕರ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ನೋಡಿದಷ್ಟು ಈಸಿ ಅಲ್ಲ. ಮೇಲ್ಗಡೆ ಹೇಗೋ ಅಪ್ಲೈ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಮೇಲ್ಗಡೆ ರೆಪ್ಪೆ, ಬಟ್ ಕೆಳಗಡೆದು ಲ್ಯಾಶಸ್ ಇರುತ್ತಲ್ಲ ಅದನ್ನು ಅಪ್ಲೈ ಮಾಡ್ಕೋಬೇಕಾದ್ರೆ ತುಂಬ ಹುಷಾರಾಗಿ ಅಪ್ಲೈ ಮಾಡ್ಕೋಬೇಕು, ಇಲ್ಲಾಂತಂದರೆ ನಮ್ಮ ಸ್ಕಿನ್ಗೆ ಸ್ಪ್ರೆಡ್ ಆಗಿಬಿಡುತ್ತೆ. ತುಂಬ ನಿಧಾನವಾಗಿ ಅಪ್ಲೈ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂತ. ಸೊ ನಾನು ಆ್ಯಸ್ ಅ ಬಿಗಿನರ್ ನಾನು ಯಾವ್ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಿರ್ತೀನಲ್ಲ ಆ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಐಲೈನರ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಐಲೈನರ್ಗೆ ನಾನಿಲ್ಲಿ ಯೂಸ್ ಮಾಡ್ತಿರೋದು ಸೇಮ್ ಫೇಸಸ್ ಕೆನಡಾ ಬ್ರ್ಯಾಂಡಿಂದು ಐಲೈನರ್. ಇದರದ್ದು ಅಪ್ಲಿಕೇಟರ್ ಬಂದುಬಿಟ್ಟು ಅಂದರೆ ಏನು ಬ್ರಷ್ ಕೊಟ್ಟಿದ್ದಾರಲ್ಲ ಅದು ತುಂಬಾ ತಿನ್ನಿದೆ. ಯಾರಿಗೆಲ್ಲ ತುಂಬ ಲೈಟಾಗಿ ಐಲೈನರ್ನ ಅಪ್ಲೈ ಮಾಡ್ಕೊಳ್ಳೋದು ಇಷ್ಟ ಇರುತ್ತಲ್ಲ ಅಂಥವ್ರು ಇದು ತುಂಬ ಚೆನ್ನಾಗಿರುತ್ತೆ ಅಂಥವ್ರಿಗೆ ಇದು ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ. ಮೇಕಪ್ಪಲ್ಲಿ ಬಂದಾಗ ಐಲೈನರ್ನ ಅಪ್ಲೈ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ. ಸೊ ಅದನ್ನಂತೂ ನಾನು ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂದರೆ ಈವನ್ ಈಗೂ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ. ಓಕೆ ಒಂದು ಲುಕ್ನ ಕ್ರಿಯೇಟ್ ಮಾಡ್ಬೋದು ಅಷ್ಟು, ಒಂದು ಬೇಸಿಕ್ ಐಲೈನರ್ನ ಅಪ್ಲೈ ಮಾಡ್ಬೋದು. ವಿಂಗ್ಸ್ ಅಂಥವನ್ನೆಲ್ಲ ಇನ್ನೂ ನಾನು ಟ್ರೈ ಮಾಡೂ ಇಲ್ಲ. ಹೇಳ್ತೀನಲ್ಲ ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ 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 ಮಾಡಿದಾಗ ಮಾತ್ರ ನೀವು ಪರ್ಫೆಕ್ಟ್ ಆಗ್ತೀರಾ. ಈವನ್ ನಾನು ಐಲೈನರ್ನ ಕಲ್ತಿರೋದು ಅಪ್ಲೈ ಮಾಡ್ಕೊಳ್ಳೋದು ಕಲ್ತಿರೋದು ಹಾಗೇ ಒಂದು ಮಿನಿಮಮ್ ಒಂದು 20-25 days ಡೈಲಿ ಅಪ್ಲೈ ಮಾಡ್ಕೊಳ್ತಿದ್ದೆ ಮನೇಲಿದ್ದಾಗೂ ಪ್ರಾಕ್ಟೀಸ್ ಮಾಡೋದಕ್ಕೆ, ಪ್ರಾಕ್ಟೀಸ್ ಮಾಡೋದು ಮಾಡೋದು. ಸೊ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಪರ್ಫೆಕ್ಟ್ ಆಗೋದು. ಸೊ ನೋಡಿ ನಾನು ಅಪ್ಲೈ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈಗ ಐ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಏನು ಯೂಸ್ ಮಾಡ್ತೀನಿ ಅಂದರೆ ಹೈಲೈಟರ್. ಸೊ ಹೈಲೈಟರ್ನ ಯೂಸ್ ಮಾಡಿದೆ ನಮ್ಮ ಮೇಕಪ್ ಕಂಪ್ಲೀಟ್ ಆಗೋದೇ ಇಲ್ಲ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಮ್ಯಾಬೆಲಿಂದು ಮಾಸ್ಟರ್ ಕ್ರೋಮ್ ಅಂತ ಇದೆ. ಅದರಲ್ಲಿ ಶೇಡ್ ನಂಬರ್ ಬಂದುಬಿಟ್ಟು ಲೈಕ್ ಶೇಡ್ ಬಂದುಬಿಟ್ಟು ಮೆಟಾಲಿಕ್ ಗೋಲ್ಡನ್ ಇರಬೇಕು. ಸೊ ನಾನು ಶೇಡ್ಸ್ ಎಲ್ಲ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಹೈಲೈಟರ್ನ ನಾನು ಚೀಕ್ ಬೋನ್ಸಿಗೆ, ನಮ್ಮದು ಫೇಸಲ್ಲಿ ಲೈಟ್ ಬಿದ್ದಾಗ ಎಲ್ಲಿ ಹೈಲೈಟ್ ಕಾಣ್ತಿರುತ್ತಲ್ಲ ಅಂಥ ಪ್ಲೇಸಸ್ಸಲ್ಲೆಲ್ಲ ನಾನು ಹೈಲೈಟರ್ನ ಯೂಸ್ ಮಾಡಿದ್ದೀನಿ. ಸೊ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೈಲೈಟರ್ ಕಾಂಟೋರಿಂಗ್. ಸೊ ಬೇಸಿಕ್ಸ್ನೆಲ್ಲನೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈವನ್ ನೋಸ್ ಆಫ್ ದ ಬ್ರಿಡ್ಜ್ಗೂ ಅಪ್ಲೈ ಮಾಡ್ಕೊಳ್ತಿದ್ದೀನಿ, ಕ್ಯೂಪಿಡ್ ಬೋನ್ಸ್ಗೂ, ಅದೇ ಥರ ಚಿನ್ನಿಗೂ ಇಲ್ಲ. ಆ್ಯಂಡ್ ಫೈನಲ್ ಆಗಿ ಐಬ್ರೋ ಬೋನಿಗೂ ಅಪ್ಲೈ ಮಾಡ್ಕೊಳ್ತೀನಿ. ಅಲ್ಲಿ ನಮಗೆ ಐಬ್ರೋ ಡಿಫೈನ್ಡ್ ಆಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಹೈಲೈಟರ್ಸ್ನ ಅಪ್ಲೈ ಮಾಡ್ಕೊಂಡ್ಮೇಲೆ ನಮಗೆ ಮೇನ್ ಜಾಬ್ ಇರೋದೆ ಅದನ್ನ ಬ್ಲೆಂಡ್ ಮಾಡೋದು. ಚೆನ್ನಾಗಿ ಬ್ಲೆಂಡ್ ಮಾಡಬೇಕು, ಇಲ್ಲಾಂತಂದರೆ ಅದು ನೋಡೋದಕ್ಕೆ ಆಡಾಗಿ ಕಾಣಿಸ್ಬಿಡುತ್ತೆ, ಏನೋ ಒಂಥರ ಮಿಂಚ್ ಥರ. ಸೊ ಹಾಗಾಗಿ ನೀವು ಅದನ್ನ ಚೆನ್ನಾಗಿ ಪ್ರಾಡಕ್ಟ್ನ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು, ಕೈಯಿಂದನೇ ಬ್ಲೆಂಡ್ ಮಾಡಿ. ಅಥವಾ ನಿಮಗೆ ಮೇಕಪ್ ಬ್ರಷ್ ಇತ್ತು ಅಂದರೆ ಅದರಿಂದ ಹೈಲೈಟಿಂಗ್ ಮಾಡೋವಂಥ ಬ್ರಷ್ ಬರುತ್ತೆ, ಸೊ ಆ ಬ್ರಷಿಂದ ಆದರೂ ನೀವು ಬ್ಲೆಂಡ್ ಮಾಡ್ಕೋಬೇಕು. ಪ್ರಾಡಕ್ಟ್ನ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಕಾಣಿಸುತ್ತೆ ನಿಮಗೆ ಲುಕ್ಕು. ನಾನು ತೋರಿಸ್ತಿದ್ದೀನಿ ನೋಡಿ ಓವರಾಲ್ ಆಗಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಈಗ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ, ಈಗ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಹಾಗೆ ಹೇರ್ ಸ್ಟೈಲು ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ ಪಿಂಕ್ ಆ್ಯಂಡ್ ಬ್ಲೂ ಕಲರ್ ಸಾರಿ, ಹಾಗಾಗಿ ಅದಕ್ಕೆ ಮ್ಯಾಚ್ ಆಗೋ ಥರ ನಾನು ಐ ಶ್ಯಾಡೋನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಗೋಲ್ಡ್ ಆ್ಯಂಡ್ ಪಿಂಕ್ನ ಐ ಶ್ಯಾಡೋ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಹೇರ್ ಸ್ಟೈಲು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಜಸ್ಟ್ ಒಂದು ಮೆಸ್ಸಿ ಬನ್ನು, ಲೋ ಬನ್. ಏನಕ್ಕೆ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಅಂದರೆ ನಂದು ಬ್ಯಾಕ್ ಸೈಡ್ ಎಲ್ಲ ವರ್ಕ್ ಮಾಡಿಸಿದ್ದೀನಿ ಬ್ಲೌಸ್ಗೆ, ಹಾಗಾಗಿಬಿಟ್ಟು ನಾನು ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಲಿಪ್ ಬಾಮ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ ಲಿಪ್ ಬಾಮ್ನ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಯೂಸ್ ಮಾಡ್ತಿರೋ ಲಿಪ್ಸ್ಟಿಕ್ ಬಂದುಬಿಟ್ಟು ಶುಗರ್ ಕಾಸ್ಮೆಟಿಕ್ಸ್ ಅವ್ರದ್ದು ಲಿಕ್ವಿಡ್ ಲಿಪ್ಸ್ಟಿಕ್ಕು. ಆ್ಯಂಡ್ ಇದ್ರ ಶೇಡ್ ನಂಬರ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದ್ರದ್ದು ನಾನು ಮಿನಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿರೋದು ಪಿನ್ನಿ ಜಾನಿ ಅಂತ ಏನೋ ಇದೆ ಇದ್ರದ್ದು ಶೇಡ್. ತುಂಬ ಚೆನ್ನಾಗಿದೆ ಶೇಡ್, ಪಿಂಕ್ ಶೇಡ್ ನನಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ ನನ್ನ ಸಾರಿ ಕಲರ್ಗೆ, ಹಾಗಾಗಿ ಇದನ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ ತುಂಬ ಕಲರ್ಸ್ ಇದ್ದಾವೆ. ಆ್ಯಂಡ್ ನಿಮಗೆ ಬೇಕಿದ್ರೆ ಲಿಪ್ ಲೈನರ್ನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ಥರದ ಲಿಪ್ ಲೈನರ್ಸ್ನ ಯೂಸ್ ಮಾಡಿಲ್ಲ, ಡೈರೆಕ್ಟಾಗಿ ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಹೇಳಿದ್ನಲ್ಲ ಈ ಲಿಪ್ಸ್ಟಿಕ್ ಬಂದುಬಿಟ್ಟು ಸ್ಮಜ್ ಆಗೋದೇ ಇಲ್ಲ, ತುಂಬ ಬೇಗ ನಮಗೆ ಮ್ಯಾಟ್ ಫಿನಿಶ್ ಕೊಡುತ್ತೆ, ಗ್ಲಾಸಿ ಫಿನಿಶ್ ಕೊಡಲ್ಲ ಇದು ಬಂದುಬಿಟ್ಟು. ಆ್ಯಂಡ್ ಹಾಗೆ ಅದೇ ಲಿಪ್ಸ್ಟಿಕ್ನ ಯೂಸ್ ಮಾಡಿಕೊಂಡು ನಾನು ಒಂದು ಸಿಂಧೂರ್ನು ಇಟ್ಕೊಳ್ತಿದ್ದೀನಿ. ಸೊ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ ನಿಮಗೆ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಯಾವ ಥರ ಇರುತ್ತೆ ಲುಕ್, ಫೈನಲ್ ಲುಕ್ ಅಂತೇಳಿ. ನಾನಿಲ್ಲಿ ಒಂದು ಚೋಕರ್ ಸೆಟ್ನ ಯೂಸ್ ಮಾಡ್ತಾ ಇದ್ದೀನಿ, ಇದು ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಪರಿಕ್ರಿಯೇಷನ್ಸಲ್ಲಿ ತೊಗೊಂಡಿದ್ದು.
ಈ ಥರ ವೆಡ್ಡಿಂಗ್ ಏನಿರುತ್ತಲ್ಲ ಅದಕ್ಕೆ ಸಿಂಪಲ್ ಆಗಿ ನಮಗೆ ರಿಚ್ ಲುಕ್ ಬರೋ ಥರ ಚೋಕರ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ತುಂಬ ಟ್ರೆಂಡಿ ಇದ್ದಾವೆ ಈ ಥರ ಚೋಕರ್ಸ್ ಎಲ್ಲ. ನಿಮಗೆ ಯಾವ ಥರ ಜ್ಯುವೆಲ್ರಿ ಇಷ್ಟ ಆಗುತ್ತಲ್ಲ ಆ ಥರ ಹಾಕ್ಕೊಂಡು ನೀವು ಫೈನಲ್ ಆಗಿ ರೆಡಿ ಆಗ್ಬೋದು. ನಂದು ಔಟ್ಲುಕ್ ತೋರಿಸ್ತಾ ಇದ್ದೀನಿ ನೋಡಿ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸ್ವಲ್ಪ ಹತ್ತಿರದಲ್ಲೂ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಝೂಮ್ ಮಾಡಿ. ಐ ಮೇಕಪ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಲಿಟ್ರಲಿ ನಾನು ಇಷ್ಟೊಂದು ಚೆನ್ನಾಗಿ ಕಲಿತೀನಿ ಮೇಕಪ್ ಮಾಡ್ಕೊಳ್ಳೋದು ಅಂತ ನನಗೆ ನಾನು ಅಂದ್ಕೊಂಡೇ ಇರಲಿಲ್ಲ. ಔಟ್ಲುಕ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ನಿಮಗೆ ಈಗ ಅನಿಸಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಈವನ್ ನಾನಿಲ್ಲಿ ಮಾಡ್ಕೊಂಡಿರೋಂಥ ಮೆಸ್ಸಿ ಬನ್ ಏನಿದೆಯಲ್ಲ ಅದು ಲೋ ಬನ್ ಥರ ಮಾಡ್ಕೊಂಡಿದ್ದೀನಿ. ಈವನ್ ಸ್ಯಾರಿಗೂ ಅದು ಮ್ಯಾಚ್ ಆಗುತ್ತೆ, ಜೊತೆಗೆ ಟ್ರೆಂಡಿನೂ ಇರುತ್ತೆ, ತುಂಬ ಎಥ್ನಿಕ್ ಲುಕ್ ಕೊಡುತ್ತೆ. ಸೊ ಯಾರೆಲ್ಲ ಈ ಥರ ವೆಡ್ಡಿಂಗಿಗೆ ನೀವು ಮಾಡ್ಕೊಳ್ತಿರ್ತೀರಲ್ಲ ಹೇರ್ ಸ್ಟೈಲು, ಆದಷ್ಟು ಈ ಥರ ಬನ್ನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಟ್ರೆಡಿಷ್ನಲಾಗಿ. ಆ್ಯಂಡ್ ಕೆಲವು ಕ್ಲಿಪ್ಸು ಹಾಗೆ ಪಿಕ್ಚರ್ಸ್ನ ಆ್ಯಡ್ ಮಾಡಿದ್ದೀನಿ ಹೊರಗಡೆ ಎಲ್ಲ ನಮಗೆ ಈ ಮೇಕಪ್ ಲುಕ್ ಯಾವ ಥರ ಕಾಣಿಸ್ತಿದೆ ಅಂತ ಫೋಟೋಸ್ ತೆಗೆಸ್ಕೊಂಡಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡೋದಕ್ಕೂ ನ್ಯಾಚುರಲಾಗೂ ಅನಿಸುತ್ತೆ. ಸೊ ನೋಡಿದ್ರಲ್ಲ ಈ ಮೇಕಪ್ ಲುಕ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ. ಸೊ ಈ ಲುಕ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಈ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು. ಹಾಗೆ ನಿಮಗೆ ಇದರಲ್ಲಿ ಏನಾದರೂ ಸಜೆಷನ್ಸ್ ಇತ್ತು ಅಂದರೆ, ಇಲ್ಲ ನಿಮಗೆ ಯಾವ ಥರ ಮೇಕಪ್ ಲುಕ್ನ ನೆಕ್ಸ್ಟ್ ಟೈಮು ಯಾವ ಥರ ಮೇಕಪ್ ಲುಕ್ ನಿಮಗೆ ಇಷ್ಟಪಡ್ತೀರಾ ನೋಡೋದಕ್ಕೆ ಅನ್ನೋದನ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಡೆಫಿನೆಟ್ಲಿ ಅದೇ ಥರದ ವೀಡಿಯೋಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.